ಸೊ ನಾಳೆ ಅವರ ವೆಡ್ಡಿಂಗ್ ಆನಿವರ್ಸರಿ. ಓ, ನಾಳೆನೇ ಅವ್ರ ವೆಡ್ಡಿಂಗ್ ಆನಿವರ್ಸರಿ ಮೇಡಮ್? ನಾನು ವಿಶ್ ಮಾಡ್ಬೇಕಾ ಅಥವಾ ಖುದ್ದಾಗಿ ನಾನೇ ಮನೆಗೆ ಹೋಗಿ ವಿಶ್ ಮಾಡಲಾ ಮೇಡಮ್? ಹೌದು, ವಿಶ್ ಮಾಡಬೇಕು. ಆದರೆ ಅವ್ರ ಮನೆಗೆ ಹೋಗಲ್ಲ. ನಾಳೆ ವೆಡ್ಡಿಂಗ್ ಆನಿವರ್ಸರಿ ಅವ್ರದ್ದು, ಆದರೆ ಅದರ ಸಂತೋಷ ಮಾತ್ರ ನಂದು. ಅವರಿಷ್ಟು ದಿನ ಅವ್ರ ಜೀವನದಲ್ಲೇ ನೋಡಿರಬಾರ್ದು. ನಾಳೆ ಅಂತ ಒಂದು ಗಿಫ್ಟ್ ಕೊಡಬೇಕು. ವೈ ನಾಟ್, ಕೊಡೋಣ ಬಿಡಿ ಮೇಡಮ್. ಅದು ಪ್ಯಾಕ್ ಮಾಡಿಸಿ ಕೈ ಕೊಡುವಂಥ ಗಿಫ್ಟ್ ಅಲ್ಲ, ನೇರವಾಗಿ ಅವ್ರ ಮನಸ್ಸಿಗೆ ಕೊಡುವಂಥ ಗಿಫ್ಟ್. ನಾಳೆ ಏನು ಪ್ಲ್ಯಾನ್? ಪ್ಲ್ಯಾನ್ ಅಂಥದ್ದೇನೂ ಇಲ್ಲ, ಎಲ್ಲರೂ ಒಟ್ಟಿಗೆ ಮನೆಯಲ್ಲಿ ಖುಷಿಯಿಂದ ಇದ್ರೆ ಸಾಕು. ಹಾಗಂದ್ರೆ ಹೇಗಣ್ಣ, ವೆಡ್ಡಿಂಗ್ ಆನಿವರ್ಸರಿಗೆ ಒಂದು ಸ್ಪೆಷಲ್ ಪ್ಲಾನ್ ಇಲ್ಲ ಅಂದ್ರೆ ಹೇಗೆ ಹೇಳೋ? ಹೌದು ಬಾಬಾ, ಮದುವೆ ಆಗಿರೋ ದಿನಾನ ನಾವು ಗಂಡಸರು ಸಂತಾಪ ಸೂಚಕ ದಿನ ಅಂತ ಆಚರಣೆ ಮಾಡಲಿಲ್ಲ ಅಂದ್ರೆ ಹೇಗೆ? ಏನು ಸಂತಾಪ ಸೂಚಕ ದಿನಾನ? ಅಯ್ಯೋ, ನಾನು ಸಂತಾಪ ಸೂಚಕ ಅಂದ್ಬಿಟ್ನ, ಸಾರಿ ಕಣೆ, ಅದು ಸಂತಸ ಸೂಚಕ ಅಂತ ಬಾಯಿ ತಪ್ಪ ಹಾಗೆ ಅಂದ್ಬಿಟ್ಟೆ. ಆಗ್ತಿರೋದು ನಂದಲ್ವಲ್ಲ ಸಂತಾಪ ಸೂಚಕ ಅನ್ನೋಕೆ. ಯಾಕಣ್ಣ ಆ ಕವಿತನ ಗೋಳು ಹೇಳ್ಕೋತಾ ಇದ್ದೀರಾ? ಕವಿತನ ಮದ್ವೆ ಆಗಿದ್ದೀನ ಬರೀ ಸಂಭ್ರಮದ ದಿನ ಅಲ್ಲ. ಸಂತೋಷ ಸಡಗರದ ದಿನ ಅಂತ ಹೇಳಿ. ಅವಳೆದುರುಗಿದ್ದಾಗ ಸುಳ್ಳು ಹೇಳಿದ್ರು ತಪ್ಪಿಲ್ಲ ಅಂತೀರಾ? ಸರಿ ಸರಿ. ಅಪ್ಪ ಅಮ್ಮ ಇಬ್ರು ಮೈಸೂರ್ಗ್ ಹೋಗ್ತಾ ಇದಾರೆ. ಓ, ಮೈಸೂರ್ಗ್ ಹೋಗ್ತಾ ಇದಾರ? ನನಗೂ ಮೈಸೂರಲ್ಲಿ ಅರಮನೆ ಝೂ ಎಲ್ಲ ನೋಡಕ್ಕೆ ತುಂಬಾ ಇಷ್ಟ. ನಾನು ಬರ್ತೀನಿ ಅಂದ್ರೆ ಕರ್ಕೊಂಡೋಗಲ್ಲ ಅಂತ ಇದಾರೆ. ಹೋಗ್ಲಿ ಬಿಡು ಪುಟ್ಟ, ಅವರಿಬ್ರೆ ಹೋಗ್ಲಿ, ನಾನು ನಿನ್ ಕರ್ಕೊಂಡು ಹೋಗ್ತೀನಿ. ಹೌದಾ? ಪ್ರಾಮಿಸ್? ಪ್ರಾಮಿಸ್, ಕರ್ಕೊಂಡು ಹೋಗ್ತೀನಪ್ಪ. ಥ್ಯಾಂಕ್ ಯು ತಾತ. ಯಾವಾಗ್ಲೂ ಕುಡಿತಾ ಇರ್ತೀರಲ್ಲ, ಏನಿದು? ಹಾ ಪುಟ, ಅದು ನಿಂಗೆ ದಸರಾ ಹಾಲಿಡೇಸ್ ಬರುತ್ತಲ್ಲ, ಅವು ಮೈಸೂರಿಗೆ ಹೋಗೋಣ. ಅಲ್ಲಿ ಜಂಬೂ ಸವಾರಿ, ಝೂ, ಅರಮನೆ ಎಲ್ಲ ತೋರಿಸ್ಕೊಂಡು ಕರ್ಕೊಂಡು ಬರ್ತೀನಿ. ಅಯ್ಯೋ, ದಸರಾಗ ಇನ್ನ ಎಷ್ಟೊಂದು ಟೈಮ್ ಇದೆ, ಮೊದ್ಲು ಇದೇನು ಅಂತ ಹೇಳಿ. ಅದು ನನ್ಗೂ ಕೊಡಿ, ನಾನು ಕುಡಿತೀನಿ. ಅನಿ ಅನಿ, ಬರ್ದಪ್ಪ. ಕುಡಿಲಿ ಬಿಡಿ. ಹಾಗಾದ್ರೆ ಅನಿ ಕೇಳ್ತಿದ್ದಾನಲ್ಲ, ಹೇಳಿ. ಮಕ್ಕಳ ಹತ್ರ ವಿಷಯ ಮುಚ್ಚಿಟ್ಟಷ್ಟು ಅವರಿಗೆ ಕುತೂಹಲ ಜಾಸ್ತಿ ಆಗತ್ತೆ. ಅನಿ, ಇದು ಕುಡಿಬಾರ್ದಪ್ಪ.
ಬಹಳ ಕೆಟ್ಟ ಅಭ್ಯಾಸ. ಅಮ್ಮ ತಾತೆ ಅಂತ ಕುಣಿತಾ ಇದ್ದಾರೆ. ನಮಗೂ ಗೊತ್ತಿಲ್ಲ ಅನಿ, ಅದನ್ನ ಕೇಳೋಣ ಅಂತ ನಾವು ಬಂದಿರೋದು. ಲಕ್ಷ್ಮಿ, ಮಗು ಮುಂದೆ ಯಾಕಮ್ಮ ಇಷ್ಟು ಮುಜುಗರಕ್ಕೆ ಸಾಕಿಸ್ತಾ ಇದೆಯಾ ನನ್ನ? ಮುಜುಗರ ನಿಮಗೆ ಮಾತ್ರ ಅಲ್ಲ ಸರ್, ನಮಗೂ ಆಗ್ತಾ ಇದೆ. ಯಾಕೆ ಹೇಗೆಲ್ಲ ಮಾತಾಡ್ತಾ ಇದ್ದೀರಿ? ನನಗೊಂದು ಅರ್ಥ ಆಗ್ತಿಲ್ಲ. ಅಲ್ಲ, ನಿಮ್ಗಿದೆಲ್ಲ ಹೊಸದ? ನೀವು ಯಾಕೆ ಹೀಗೆ ಮಾತಾಡ್ತಿದ್ದೀರ ಅಂತ ನಮಗೂ ಅರ್ಥ ಆಗ್ತಿಲ್ಲ ಸರ್. ನಿಮ್ಗೆ ಎಲ್ಲ ವಿಷಯಗಳು ಗೊತ್ತಿಲ್ಲದೆ ಇರ್ಬೋದು, ಆದರೆ ಕೆಲವು ವಿಷಯಗಳಾದರೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೆ. ನಿಜ ಸರ್, ನಮಗೂ ಈಗಷ್ಟೇ ಗೊತ್ತಾಯಿತು. ಏನು ಅಂತ ಗೊತ್ತಾದ್ಮೇಲೂ ನೀವೀಗೆಲ್ಲ ಕೇಳ್ಬೋದಾ? ನಿಜ, ನಾವು ನಿಮ್ಮನ್ನ ಕೇಳಬಾರ್ದಾಗಿತ್ತು. ಆದ್ರೆ ನೀವು ನನ್ನನ್ನ ಮಗಳು ಅಂತ ಅನ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೆ. ಇವರನ್ನ ನಿಮ್ಮ ಅಳಿಯ ಅಂತ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೆ. ಅವನ್ನ ನಿಮ್ಮ ಮೊಮ್ಮಗು ಅಂತ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೆ. ಅದೇ ಒಂದ್ ಸಲಿಗೆಯಿಂದ ನಾನು ನಿಮ್ಮನ್ನ ಕೇಳಿದೆ. ಯಾಕಮ್ಮ ಲಕ್ಷ್ಮಿ ಹೀಗೆಲ್ಲ ಮಾತಾಡ್ತೀಯಾ? ನಾನು ನಿಮ್ಮನ್ನೆಲ್ಲ ಹಾಗೆ ಭಾವಿಸಿದ್ದೀನಿ. ನೀವು ನನ್ನ ಮನೆ ಔಟ್ ಹೌಸ್ ಅಲ್ಲಿ ಇರ್ಬೋದು, ಆದ್ರೆ ನನ್ನ ಮನಸ್ಸಿನ ಮನೆಯಿಂದ ಹೊರಗಿಲ್ಲ. ದಯವಿಟ್ಟು ಹೀಗೆಲ್ಲ ಮಾತಾಡಬೇಡ, ತುಂಬಾ ನೋವಾಗುತ್ತೆ. ಈಗಾಗಲೇ ಬಹಳ ನೊಂದ್ಬಿಟ್ಟಿದ್ದೀನಿ ನಾನು. ನಿಮ್ ಮನಸ್ಸಿನ ನೋವುಗಳಿಗೆ ಇದೊಂದೇನಾ ಪರಿಹಾರ? ಹೋಗ್ಲಿ, ಇಷ್ಟು ವರ್ಷದಿಂದ ಇದನ್ನ ತಗೊಳ್ತಾ ಇದ್ದೀರಾ, ಇದರಿಂದ ನಿಮ್ ಮನಸ್ಸಿನ ನೋವು ಏನಾದ್ರೂ ಕಡಿಮೆ ಆಗಿದೆಯಾ? ಕೆಲವೊಂದು ನೋವು ಮದ್ದೇ ಇರೋದಿಲ್ಲಮ್ಮ, ಒಂದು ವೇಳೆ ಇದ್ರು ತಾತ್ಕಾಲಿಕ ಅಷ್ಟೇ. ನೀವು ತುಂಬಾ ತಿಳಿದಿರೋದು ಸರ್, ನೀವೇ ಯೋಚನೆ ಮಾಡ್ತಿದ್ರೆ ನಮಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾನೇನ್ ಮಾಡ್ಲಿ ರಾಘವ್, ಮಗ ಜೊತೆಲೇ ಇದ್ರು ಪಕ್ಕದಲ್ಲೇ ಇದ್ರು ಒಂಟಿ ಭಾವ. ಬದುಕು ಭಾರ ಅನ್ನಿಸ್ತಾ ಇದೆ. ಈ ಮನೆಯಲ್ಲಿ ಮನಸ್ಸುಗಳು ಮೂಕುವಾಗುವಂತಹದ್ದು ಏನೂ ಆಗಿರಲಿಲ್ಲ, ಆದರೂ ಊಹಿಸೋಕಾಗದೇ ಇರುವಂತ ಕೆಲವು ಘಟನೆಗಳು ನಡೆದೋದು. ಈ ಮಾನಸಿಕ ಹಿಂಸೆಯಿಂದ ದೂರ ಆಗೋದಕ್ಕೆ ನನಗೆ ಬೇರೆ ದಾರಿ ಕಾಣಿಸ್ಲೇ ಇಲ್ಲ. ವಿವೇಕ್ ಅವ್ರು ಹೇಗೆ ನಿಮಗೆ ಮಗನೋ, ಹಾಗೆ ನೀವು ನನ್ನನ್ನು ಮಗಳು ಅಂತ ತಿಳ್ಕೊಳ್ಳದೆ ಆದ್ರೆ ಖಂಡಿತ ನಿಮ್ಗೊಂದು ದಾರಿ ಕಾಣುತ್ತೆ. ಖಂಡಿತ ಲಕ್ಷ್ಮಿ, ನೀನ್ ನನ್ನ ಮಗಳೇ, ರಾಘವ್ ನನ್ನ ಅಳಿಯಾನೆ. ಚೆನ್ನಾಗಿ ಹೇಳ್ತೀಯ ಮೀರಾ ನೀನು. ನರಿ ಬುದ್ಧಿ ಏನು ಅಂತ ಗೊತ್ತಿದ್ದು ನರಿ ಜೊತೆ ಯಾರು ಸ್ನೇಹ ಬೆಳೆಸ್ತಾರೆ? ನನಗೆ ಪರ್ಸ್ನಲಿ ಜಗಳ ಆಡೋಕೆ ಇಷ್ಟ ಇಲ್ಲ. ಓ, ಹಾಗಾದ್ರೆ ಪ್ರೊಫೆಷ್ನಲಿ ಜಗಳ ಆಡಬೇಕು ಅಂತ ಡಿಸೈಡ್ ಮಾಡಿದ್ಯಾ?